ನಾನು ಒಂದ್ಸಲ ಏನಾಯಿತು, ಮಂಡ್ಯದಲ್ಲಿ ಅಣ್ಣಂದು ಯಜಮಾನರದ 50ನೇ ವರ್ಷ ಬರ್ತಡೇ. ಸರಿ, ಇಲ್ಲಿಂದ ಎಲ್ಲ ಹೋಗ್ತಾಯಿದ್ವಿ, ವಿಪರೀತ ಮಳೆ, ಮಳೆ ಅಂದರೆ ಮಳೆ. ಹೋಗಲ್ಲಿ ಸ್ಟೇಜಲ್ಲಿ ನೋಡ್ತೀವಿ, ಏನು ಜನ ಎಲ್ಲ ಪಾಪ ಚೇರ್ಗಳು ಹಿಂಗೆ ಹಿಡ್ಕೊಂಡು ಕೂತವ್ರೆ, ಇವ್ರು ಕಾಲೆಲ್ಲ ಮಡಿಚ್ಕೊಂಡು ಇವರೇ ಮೈಕ್ ತೊಗೊಂಡು ಎಲ್ಲರನ್ನೂ ಕೂರಿಸಿ, ಆಮೇಲೆ ಮಧ್ಯದಲ್ಲಿ ಬಾಲಗಂಗಾಧರ ಸ್ವಾಮಿಗಳು, ಈ ಕಡೆ ಜಯಂತಿಯಮ್ಮ, ಆ ಕಡೆ ಮೋಹನ್ ಬಾಬು, ರಜನಿಕಾಂತ್ ಅವ್ರು ಬಂದುಬಿಟ್ಟು ಹೊರಟ್ಬಿಟ್ಟು ಅವ್ರು ಜಲ್ದಿ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಫೋನ್ ಬಂತು. ಏನು ಅಂದರೆ, ಅಂಬ್ರಿ ಇವರು ವಿಷ್ಣು ಸಾರು ಅಮರಾವತಿ ಹೋಟ್ಲ ಹತ್ರ ಬಂದವ್ರು, ನನ್ನ ಕರೆದ್ರು, ಬರ ಇಲ್ಲಿ ಏನಣ್ಣ, ವಿಷ್ಣು ಬಂದವನು ಅಮರಾವತಿ ಹೋಟ್ಲ ಹತ್ರ, ಹೋಗಿ ಕರ್ಕೊಂಬನಿ. ಸರಿ, ನಾನು ವಿಷ್ಣುವರ್ಧನ್ ಅವ್ರನ್ನ ಯಾವಾಗಲೂ ಕರ್ಕೊಂಬರ್ತೇನೆ, ವಿಜಯ್ ಕುಮಾರ್ ದಾಸ್ ಹಿಮಾದ್ರಿ ಸಿಂಹ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಅಂತ, ಅವರೇ ಅವ್ರಿಗೆ ಆಪ್ತ ಆಪ್ತ ತುಂಬ ಆಪ್ತರು ವಿಷ್ಣು ಸಾರ್ಗೆ, ಅವ್ರು ಕರ್ಕೊಂಬಂದವ್ರು. ಆಮೇಲೆ ನಾನು ಫೋನ್ ಹೇಳಿದೆ, ಹೌದು ಇಲ್ಲಿ ಇದ್ದೀವಿ ಅಮರಾವತಿ, ನೀವೊಂದು ಕೆಲಸ ಮಾಡಿ, ನನ್ನೊಂದು ಪೊಲೀಸ್ ಜೀಪ್ ತೊಗೊಂಬರ್ತೀನಿ, ನೀವೇನು ಗ್ಲಾಸ್ ಕೀಸ್ ತೆಗಿಯೋಕೋಗಿ, ಜೀಪ್ನ ಫಾಲೋ ಮಾಡಿ. ನನ್ನಿಂದ ಪೊಲೀಸ್ ಜೀಪ್ ತೊಗೊಂಡೋಗಿ ಗ್ರೌಂಡಿಂದ ಸ್ಟೇಡಿಯಮ್ಮಿಂದ ಅಲ್ಲಿ ಅಮರಾವತಿ ಹತ್ರ ಹೋಗಿ ಅವ್ರನ್ನ ಕರ್ಕೊಂಬಂದು, ಕರ್ಕೊಂಬಂದರೆ ಆ ಮಳೆ ಬಂದಿತ್ತಲ್ಲ, ನೆಲದಲ್ಲಿ ಏನಾಗಿದೆ ಎಲ್ಲ ತೇವ ಫುಲ್ಲು ರೊಚ್ಚೆ. ಇವರು ವಿಷ್ಣು ಸಾರು ತುಂಬ ಸೆನ್ಸಿಟಿವ್ ಅವರು, ಅವ್ರಿಗೆ ಇಳಿಬೇಕು, ನಾನು ಹತ್ತಬೇಕು, ಅದೇನಾಗಿದೆ ಸ್ಟೆಪ್ ಹತ್ತಬೇಕು, ಒಂದು ಹತ್ತು ಸ್ಟೆಪ್ಪು, ಅಲ್ಲಿ ಉಡ್ಡುಗಳೆಲ್ಲ ಒಂದೆರಡು ಹೋಗ್ಬಿಟ್ಟಿತ್ತು ಸ್ಟೆಪ್ಪಲ್ಲಿ. ಇವರು ಏಯ್ ಏನು ನಾನು ಉಡ್ಡೆ ಹತ್ತಕ್ಕೆ ಹತ್ತಲ್ಲ, ಒಂದು ಎರಡು ಉಡ್ಡೆ ಅಲ್ಲಿ ಹೆಂಗೆ ಹತ್ತೋದು ಅಂತ ಇವರು ಯೋಚನೆ. ಅವ್ರ ಮೇಲೆ ನಿಂತ್ಕೊಂಡು ನಮ್ಮ ಯಜಮಾನರು, ಏಯ್ ಹತ್ತಾಯಾ ಅಂತ ಅವರೇ, ಏಯ್ ಹತ್ತ ಈ ಇರೋ ಕೇಳ್ರಿ, ಹೆಂಗ್ರಿ ಹತ್ತೋದು, ಎರಡು ಸ್ಟೆಪ್ಪೇ ಇಲ್ಲ, ಎದುರಾಕಾಯ್ತಿತ್ತು ಅಂತ ಇವರು. ಅವ್ರೇನು ಮಾಡಿ ನೋಡೋ, ಅವ್ರು ನೋಡ್ಬಿಟ್ಟು ಏಯ್ ಕೆಳಗಡೆಯಿಂದ ಎತ್ತರ ನನ್ನ ಮೇಲೆ ಎಳ್ಕೊತೀನಿ ಅಂದರು, ಕೆಳಗಡೆಯಿಂದ ಎತ್ತಿದ್ದು ಅವ್ರ ಮೇಲೆ ಎಳ್ಕೊಂಡಿದ್ದು. ಯಾಕೆ ಕೇಳ್ತೀನಿ ಅಂದರೆ, ಅವರಿಗೆ ಕೆಲಸ ಆಗಬೇಕು. ವಿಷ್ಣು ಸಾರು ತುಂಬ ಸೂಕ್ಷ್ಮ, ಅವರು ತುಂಬ ಸೈಲೆಂಟು, ಭಾಳ ಸೂಕ್ಷ್ಮ ಅವರು. ಅವರು ಏನಾದರೂ ನನಗೆ ಫೋನ್ ಮಾಡ್ಬೇಕಾದ್ರೆ, ಅನಂತ್ ಅವರೇ ಎಲ್ಲಿದ್ದೀರಾ, ಪರವಾಗಿಲ್ಲ ಫ್ರೀ ಆಗಿದ್ದೀರಾ ನೀವು, ನಾನೇನಾದರೂ ಒಂದು ಕೆಲಸ ನಿಮ್ಗೆ ಹೇಳ್ಬೋದಾ ಅಂತ ಆ ಸ್ಟೈಲ್. ನಮ್ಮ ಯಜಮಾನರು ಹೆಂಗೆ ಗೊತ್ತಾ, ಏ ಎಲ್ಲಿದೆಯಾ, ಎಲ್ಲ ಎಲ್ಲಿ ಅಲೀತಾ ಇದೆಯಾ, ಮನೆ ಹತ್ರ ಬಾರ, ಹಿಂಗೆ ಅಂದರೆ ಎಷ್ಟು ವಿಭಿನ್ನ ನಾನು ಹೇಳೋದು. ಬಟ್ ಆದರೆ ಆ ವರ್ಕ್ ಪವರ್ ಬಗ್ಗೆ ಬೇರೆ ವಿಷಯ. ಒಂದ್ಸಲ ನಾನು ಬೆಂಗಳೂರು ಕ್ಲಬ್ಗೆ ದೇವಾನಂದ್ ಬಂದ್ರು. ದೇವಾನಂದ್ ಏನಕ್ಕೆ ಬೆಂಗಳೂರಿಗೆ ಬಂದಿರೋದು ಅಂದರೆ, ಅವ್ರದ್ದು ಬಯೋಡೇಟಾನ ತಮಿಳ್ನಾಡಲ್ಲಿ ಕಮಲಾಸನ್ ಓಪನ್ ಮಾಡಿದ್ದಾರೆ, ಆ ಬುಕ್ನ ಅವ್ರು ಇನಾಗ್ರೇಟ್ ಮಾಡಿದ್ದಾರೆ. ದೇವಾನಂದ್ಗೆ ಆಸೆ ಏನು ಗೊತ್ತಾ, ಯು ಆರ್ ನಾಟ್ ಬಿಲೀವಿಂಗ್, ದೇವಾನಂದ್ರಿಗೆ ಗೊತ್ತಲ್ಲ, ಇದು ನಮ್ಮದು ಟಾಪ್ ಮೋಸ್ಟ್ ಹೀರೋಯಿನ್ ಸೌತ್ ಇಂಡಿಯಾ. ಆ ಅಪ್ಪನ ಪಿಕ್ಚರ್ಗಳು ನಾವು ಚಿಕ್ಕ ಹುಡುಗಿದ್ದಾಗ ನೋಡಿದ್ದೀವಿ, ಫೇಮಸ್ಸು, ಚಿತ್ರರಂಗನೇ ಬದಲಾವಣೆ ಮಾಡಿದವರು ಅವರು, ರೊಮ್ಯಾಂಟಿಕ್ನಲ್ಲೇ ರೊಮ್ಯಾಂಟಿಕ್ ಮಾಡಿದವ್ರು ದೇವಾನಂದ್. ಅಂಥ ಅವರು ಹೇಳಿದ್ರಂತೆ, ಕರ್ನಾಟಕ ಓನ್ಲಿ ಅಂಬರೀಶ್ ವಿಲ್ ಓಪನ್ ಮೈ ಬುಕ್, ದಟ್ಸ್ ಆಲ್ ಅಂದ್ಬಿಟ್ರು. ಫೋನ್ ಮಾಡಿದ್ದಾರೆ, ಬೆಂಗಳೂರು ಕ್ಲಬ್ಬಲ್ಲಿ ಇಳಿಸಿದ್ದಾರೆ ದೇವಾನಂದನ. ನನಗೆ ಫೋನ್ ಮಾಡಿದ್ರಣ್ಣ, ಏಯ್ ಏನೋ 4 ಗಂಟೆ ಹೆಂಗೆ ಮಾಡಿ, ಹಿಂದಿನ ದಿನ ಮಾಡಿದ್ರು ಏನಣ್ಣ, ಏಯ್ ಇಲ್ಲಿ ಬೆಳಗ್ಗೆ 11 ಗಂಟೆಗೆ ಬರೋ, ದೇವಾನಂದ್ ಬಂದವರೇ, ಅವ್ರು ನಾನು ಬೆಂಗಳೂರು ಕ್ಲಬ್ಬಲ್ಲಿ ಇಳಿಸಿದ್ರು ಅವ್ರನ್ನ, ನಾನು ಸ್ವಲ್ಪ ಕೆಲಸ ಇದೆ ಬೆಳಗ್ಗೆ ಬರೋ. ಸರಿ, ಬೆಳಗ್ಗೆ 11 ಗಂಟೆ ಮನೆಗೆ ಹೋದೆ, ನನ್ನ ಕರ್ಕೊಂಡು ಬೆಂಗಳೂರು ಕ್ಲಬ್ಗೋದ್ರು. ಹೋಗ್ಬಿಟ್ಟು ಹೋಗ್ತಾ ಇದ್ದೀವಿ, ಫೋನ್ ಬಂತು ಅಣ್ಣನಿಗೆ, ದೇವಾನಂದ್ ಅವರೇ ಮಾಡಿದ್ರು, ನಮ್ಮ ಪಕ್ಕದಲ್ಲಿ ಕೂತಿದ್ದೆ, ಅವರೇ ಅಣ್ಣ ಡ್ರೈವಿಂಗ್ ನಮ್ಮ ಪಕ್ಕದಲ್ಲಿದ್ದೆ. ಹಾಂ ಸರ್, ಹಲೋ, ಹಾವು ಜಲ್ದಿ ಕರ್ನಾಟಕ ಹೀರೋ ನೋಡಿ, ಇದು ಇದೆಲ್ಲ ಸತ್ಯ. ಅವರು ಫೋನಲ್ಲಿ ಮಾತಾಡಿದೆ ದೇವಾನಂದ್ ಅಣ್ಣನಿಗೆ, ಅಣ್ಣ ಬಂದೆ ಬಂದೆ, ಇನ್ನೊಂದು 5 ನಿಮಿಷ ಹೋಗಿ ಅವಾಗಲ್ಲಿ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು, ಎಲ್ಲಿ ಆ ಫಂಕ್ಷನ್ನು, ಪುಸ್ತಕ ಬಿಡುಗಡೆ ಫಂಕ್ಷನ್ನು ಅಂದರೆ ಪಾರ್ಕ್ ಅವಿನ್ಯೂ MG ರೋಡ್, ಅಲ್ಲಿ ಒಂದು 20 ಜನಕ್ಕೆ ಕರಿಬೇಕು. ಹೆಂಗೆ ಕರಿಯೋದು, 10 ನಿಮಿಷ. ದೇವಾನಂದ್ ಊಟ ಆಯಿತು, ಜೊತೆನೆ ನಾನು ಆಚೆ ಇದ್ದೆ, ಅವರೊಳಗಡೆ ದೇವಾನಂದ್ ಅವ್ರ ಜೊತೆ ನಾನು ಕರ್ಕೊಂಡು ಹೋದ್ರೆ ಇಂಟ್ರೊಡ್ಯೂಸ್ ಮಾಡಿ ನಾನು ಈಚೆ ಬಂದುಬಿಟ್ಟೆ, ನಾನು ಯಜಮಾನರ ಜೊತೆ ಊಟ ಕೂತ್ಕೋತಾ ಇರ್ಲಿ ಬಂದುಬಿಟ್ಟೆ. ನನಗೆ ಈಚೆ ಏನೋ ಹೇಳಿದ್ರು ತಿಳ್ಕೊಂಡೆ. ಕಾರಲ್ಲಿ ರಿಟರ್ನ್ ಬರೋಕೆ ಒಂದು 20 ಜನಕ್ಕೆ ಫೋನ್ ಮಾಡ್ಬೇಕು, ಮಾಡ ವಿಷ್ಣುಗೆ ಮಾಡ ಮಾಡಾಯಿತು, ದ್ವಾರಕೀಶಿಗೆ ಮಾಡ ಮಾಡಾಯಿತು, ಅವ್ರು ಇವ್ರಿಗೆ ಮಾಡ ಎಲ್ಲರಿಗೂ. ಏಯ್ ಹೆಂಗೆ ಅವ್ರು ಹೇಳೋದು, ಏಯ್ ಪಾರ್ಕ್ ಅವಿನ್ಯೂಗೆ 6 ಗಂಟೆಗೆ ಬಂದುಬಿಡಿ, ದೇವಾನಂದ್ ಒಂದು ಫಂಕ್ಷನ್ ಅಷ್ಟೇ, ಇಷ್ಟೇ, ಪಟ್ 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 ಕಟ್ಟು 20 ಜನ. ತಿರ್ಗಾ ಅವರೆಲ್ಲ ನನ್ನ ಫೋನು, ಅದೇನು ಅಂಬರೀಷ್, ಇದೇನೋ ದೇವಾನಂದ್ ಅಂದರು, ಏನೋ ಅಂದರು, ಏನಪ್ಪ ನಮ್ಗೆ ಒಂದು ಅರ್ಥ ಆಗಲಿಲ್ಲ. ಅವಾಗ ನಾನು ಹಿಂಗೆ 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 ಪುಸ್ತಕ ಬಿಡುಗಡೆ, ನೀವು ಎಲ್ಲ ಬಂದರು ಸಂಜೆ 6 ವರೆಗೆ, ಗ್ರ್ಯಾಂಡ್ ಫಂಕ್ಷನು ಪಾರ್ಕ್ ಅವಿನ್ಯೂನಲ್ಲಿ, ಖುಷಿಯಾಗ್ಬಿಟ್ರು ದೇವಾನಂದು. ಆಮೇಲೆ ಅಲ್ಲಿ ಯಾರೋ ಒಬ್ಬರು ಲೇಡಿ ಯಾರೋ ಒಂದು ಕ್ವಶನ್, ದೇವಾನಂದ್ಗೆ ನೀವು ರೊಮ್ಯಾಂಟಿಕ್ ಅಂದರೆ ತುಂಬ ಇಷ್ಟ, ಅದ್ರ ಬಗ್ಗೆ ಏನು ಹೇಳ್ತೀವಿ, ಏಯ್ ರೊಮ್ಯಾಂಟಿಕ್ ಇಮ್ಯಾಟಿಕ್ ಇಲ್ಲ, ಹೇಳೋಕ್ಕಾಲ ಅವ್ರು ಬಂದಿರೋ ಪುಸ್ತಕ ಕೊಡ್ಕೊಳ ಮಾಸು, ಮುಸ್ರೇ ಬಿಡಲಿಲ್ಲ. ನಾನು ಹೇಳೋ ಹೆಂಗೆ ಹೇಳ್ತೀನಿ ಅಂದರೆ, ಅವರೊಬ್ಬರಿಗೆ ಆ ಕೆಪಾಸಿಟಿ ಇದೆ, ಬೇರೆ ಯಾರೋ ಮಾತಾಡಿದ್ರೆ ಯಾರೋ ಕೂತ್ಕೊ, ಅವ್ರು ಮಾತಾಡಿದ್ರೆ ಸೈಲೆಂಟೆ, ಏನು ತಿರ್ಗಾ ಮಾತಿಲ್ಲ ಅಲ್ಲಿ. ಆಮೇಲೆ ದೇವಾನಂದ್ ತುಂಬ ಖುಷಿಯಾಗಿ, ಯಾಕಂದರೆ ಅವ್ರ ಜೊತೆ ಕೆಲಸ ಮಾಡಿದ ಅನುಭವಗಳಿವೆಲ್ಲ ನಾವು. ಆ ಥರ ಯಾರಿಗೋ ಒಂದು ಫಂಕ್ಷನ್ಗೆ ಹೇಳಬೇಕು ಅಂದರೆ ಅವ್ರಿಗೆ 15-20 ನಿಮಿಷ ಸಾಕು, ಯಾರೋ ಅವ್ರು ಕರೆದ್ರೆ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಆಮೇಲೆ ಹಳಬ್ರನ್ನ ಯಾರು ನಮಗೆ ಸಹಾಯ ಮಾಡಿದ್ದಾರೆ ಅವ್ರನ್ನ ಅವ್ರ ತಲೆಯಲ್ಲಿ ತುಂಬ ಇಟ್ಕೊಳ್ಳೋರು. ಅವರಿಗೆ ಒಂದು ಫಂಕ್ಷನ್ ಆಗಬೇಕು ಅಂದರೆ ಈ ಜಾಗ ಕೊಟ್ಟಿದ್ದು ಯಾರು, ಇವತ್ತು ಅವ್ರು ರಿಟೈರ್ಡ್ ಆಗಿರ್ಬೋದು ಅಥವಾ ಅವ್ನು ಮಿನಿಸ್ಟರ್ ಆಗಿ ಇಳಿದಿರ್ಬೋದು, ಅವ್ರನ್ನೇ ಕರೀರಿ, ಅವರೇ ಬರಬೇಕು ಆ ಫಂಕ್ಷನ್ಗೆ, ಗುದ್ಲಿ ಪೂಜೆಗೆ, ಬೇರೆಯವ್ರು ಬರೋಗಿಲ್ಲ.
ಯಾಕಂದರೆ ಕೃತಜ್ಞತೆ ಭಾವ ಅನ್ನೋದು ತುಂಬ ಅವ್ರು ಹೇಳೋ ಕೃತಜ್ಞತೆ, ನೀನು ನಮಸ್ಕಾರ ಮಾಡಬೇಡ, ಕೃತಜ್ಞತೆ ಇಟ್ಕೋ, ನನಗೆ ಸಹಾಯ ಮಾಡ್ದು ಅಂತ ತಿಳ್ಕೊ ಸಾಕು, ನೀನೇನು ನಮಸ್ಕಾರ ಮಾಡಬೇಡ ಅನ್ನೋರು ಎಲ್ಲ ನಾವು ಅವರಿಂದ ಕಲ್ತಿದ್ದು. ಇನ್ನು ಇದೇ ದಿನಗಳು ಏನೋ ನಮಗೆ ಅಂಥವ್ರನ್ನ ನಾನು ಕಳ್ಕೊಂಡು ಅಂತ.